ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಮೂವತ್ತೇಳು ಆತನು ಪಾತಾಳದೊಳಗೆ ಹೇಡ್ಸ್ ಅಬ್ಲಿವಿಯನ್ ಯಾತನೆ ಪಡುತ್ತಾ ಇರಲಾಗಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿದನು ಲೂಕ ಹದಿನಾರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಸತ್ಯವೇದ ಇದೊಂದೇ ವಾಕ್ಯ ಭಾಗದಲ್ಲಿ ಏಡ್ಸ್ ಅಥವಾ ಶಿಯೋಲಿನಲ್ಲಿ ಭಾವನೆಗಳು ಆಲೋಚನೆಗಳು ಯಾತನೆ ಇವುಗಳು ಇರಬಹುದಾದ ಸಾಧ್ಯತೆಯ ಬಗ್ಗೆ ಅಲ್ಪ ಸ್ವಲ್ಪವಾದ ಸೂಚನೆ ದೊರೆಯುತ್ತದೆ ಮೊದಲಿಗೆ ಇದು ಶಿಯೋಲಿನಲ್ಲಿ ಯಾವುದೇ ವಿಧವಾದ ಕೆಲಸವಾಗಲಿ ಜ್ಞಾನವಾಗಲಿ ಅಥವಾ ತಂತ್ರವಾಗಲಿ ಇಲ್ಲ ಎಂಬ ಹೇಳಿಕೆಗೆ ಇದು ವಿರೋಧವಾಗುವಂತೆ ತೋರಿಬರುತ್ತದೆ ಇದನ್ನು ಒಂದು ದೃಷ್ಟಿಕೋನದಿಂದ ಮಾತ್ರವೇ ಅರ್ಥಮಾಡಿಕೊಳ್ಳಲು ಸಾಧ್ಯ ಅದೇನೆಂದರೆ ಅದೊಂದು ಕೇವಲ ಸಾಮ್ಯ ಬೇರೆಡೆಯಲ್ಲಿ ನಾವಿದನ್ನು ವಿವರವಾಗಿ ಚರ್ಚಿಸಲಿದ್ದೇವೆ ದ ಟ್ರೂತ್ ಅಬೌಟ್ ಹೆಲ್ ಎಂಬ ಲೇಖನವನ್ನು ನೋಡಿ ಮತ್ತು ಪಾತಾಳಕ್ಕೆ ಹೋದ ಮತ್ತು ಅಲ್ಲಿ ಯಾತನೆಗೊಳಗಾದ ಆ ಶ್ರೀಮಂತ ವ್ಯಕ್ತಿಯು ಯಹೂದಿ ರಾಜ್ಯವಾಗಿದೆ ಎಂಬುದನ್ನು ಅದರಲ್ಲಿ ತೋರಿಸಲಿದ್ದೇವೆ ಇಸ್ರೇಲ್ ಖಂಡಿತವಾಗಿಯೂ ಪಾತಾಳಕ್ಕೆ ಇಳಿದು ಹೋಗಿದೆ ಅಂದರೆ ಸತ್ತು ಹೋಗಿದೆ ಹೀಗಿದ್ದರೂ ಅದರ ಜನರು ಎಲ್ಲ ದೇಶಗಳಲ್ಲಿ ಹರಡಿಕೊಂಡಿರುವುದರಿಂದ ಇಸ್ರೇಲರು ಇನ್ನೂ ಜೀವಿಸುತ್ತಿದ್ದಾರೆ ಮತ್ತು ಅವರು ಮೆಸ್ಸಿಯನನ್ನು ಅಲ್ಲೆಡೆದಾಗಿಂದಲೂ ತೊಂದರೆಗಳನ್ನು ಅನುಭವಿಸುತ್ತಲೇ ಇದ್ದಾರೆ ಮತ್ತು ದೈವಿಕ ಒಡಂಬಡಿಕೆಯ ಪ್ರಕಾರ ಅವರ ಯಾತನೆಯ ಅಳತೆಯು ತುಂಬಿ ಬರುವವರೆಗೂ ಆಕೆಯು ದೇವರ ಕೃಪೆಗೆ ಪುನಃ ಪಾತ್ರಳಾಗುವವರೆಗೂ ಅದು ಮುಂದುವರಿಯುತ್ತದೆ ರೋಮಪುರದವರಿಗೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತನೇ ವಚನಗಳು ನೀನು ನನ್ನ ಜೀವಾತ್ಮವನ್ನು ಪಾತ್ರಳದಲ್ಲಿ ಏಡ್ಸ್ ಆಬ್ಲಿವೇನ್ ಬಿಡುವುದಿಲ್ಲ ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಳಿಸುವುದಿಲ್ಲ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಏಡ್ಸ್ ಅಥವಾ ಶಿಯೋಲ್ ಅಥವಾ ಆಬ್ಲಿವೆನ್ಗೆ ಹೋಗುವುದು ಆತ್ಮವೋ ಅಥವಾ ಕೇವಲ ದೇಹವೋ ಎಂಬ ನಮ್ಮ ಪ್ರಸ್ತುತ ಪರೀಕ್ಷೆಯನ್ನು ಪ್ರಾರಂಭಿಸಿದ ಕೀರ್ತನೆ ಯುಕ್ತಿ ಇದಾಗಿದೆ ಈ ವಾಕ್ಯ ಭಾಗವು ನಮ್ಮ ಕರ್ತನ ಆತ್ಮವು ಏಡ್ಸ್ಗೆ ಹೋಯಿತೆಂದು ಮತ್ತು ಅಲ್ಲಿಂದ ಅದು ಪುನರುತ್ಥಾನದ ಮೂಲಕ ಬಿಡುಗಡೆ ಹೊಂದಿತೆಂದು ನಮಗೆ ನಿಶ್ಚಯಪೂರ್ವಕವಾಗಿ ಬೋಧಿಸುತ್ತದೆ ಈ ಸನ್ನಿವೇಶವು ದಾವಿದನ ಆತ್ಮವು ಸಹ ಶಿಯೋಲ್ಗೆ ಹೋಯಿತೆಂದು ಸಾಬೀತುಪಡಿಸುತ್ತದೆ ಯಾದರೂ ಅದು ಇನ್ನೂ ಅಲ್ಲಿಂದ ಬಿಡುಗಡೆ ಹೊಂದಿಲ್ಲ ಅಥವಾ ದೈವಿಕ ವ್ಯವಸ್ಥೆಯ ಮೇರೆಗೆ ಕ್ರಿಸ್ತನ ದೇಹವಾದ ಸಮಗ್ರ ಸಮಯವು ಮೊದಲು ಬಿಡುಗಡೆ ಹೊಂದಿಕೊಳ್ಳುವವರೆಗೆ ಪ್ರಥಮ ಪುನರುತ್ಥಾನವು ಪೂರ್ಣಗೊಳ್ಳುವವರೆಗೆ ಅದು ಅಲ್ಲಿಂದ ಬಿಡುಗಡೆ ಇಲ್ಲ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ವಚನಗಳು ಹಾಗೂ ಇಬ್ರಿಯ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ವಚನ ದಾವಿದನು ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನ ಪಾತಾಳದಲ್ಲಿ ಏಡ್ಸ್ ಆಬ್ಲಿವೆನ್ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅನುಭವಿಸುವುದಿಲ್ಲವೆಂತಲೂ ಹೇಳಿದನು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೊಂದನೇ ವಚನ ಈ ಸಕಾರಾತ್ಮಕ ಹೇಳಿಕೆಯು ನಾವೀಗ ನೋಡುವುದರ ಮುಂದಿನ ದೃಢಪಡಿಸುವಿಕೆಯಾಗಿದೆ ಮರಣವೇ ನಿನ್ನ ಜಯವೆಲ್ಲಿ ಮರಣವೇ ನಿನ್ನ ವಿಷದ ಕೊಂಡೆಯಲ್ಲಿ ಒಂದನೇ ಕೊರಿಯಂತ ಹದಿನೈದನೇ ಅಧ್ಯಾಯ ಐವತ್ತೈದನೇ ವಚನ ಅಪ್ಪೋಸ್ತಲನು ಸತ್ತವರಿಗಿರುವ ಏಕೈಕ ನಿರೀಕ್ಷೆಂದರೆ ಪುನರುತ್ಥಾನ ಎಂಬ ತನ್ನ ವಾದದ ಸಮರ್ಥೆಯಲ್ಲಿ ಇದನ್ನು ಹಳವಡಂಬಡಿಕೆಯ ಒಂದು ಉಲ್ಲೇಖವನ್ನು ಕೊಡುತ್ತಾನೆ ಈ ಪುನರುತ್ಥಾನವು ದೇಹದ ಪುನರುತ್ಥಾನವಾಗಿರುವುದಿಲ್ಲ ಯಾಕೆಂದರೆ ಉಣಲ್ಪಟ್ಟ ದೇಹವು ಪುನರುತ್ಥಾನ ಹೊಂದುವುದಿಲ್ಲವೆಂಬುದನ್ನು ಆತನು ನಿರ್ದಿಷ್ಟವಾಗಿ ಹೇಳಿದ್ದಾನೆ ಪುನರುತ್ಥಾನದ ನಿರೀಕ್ಷೆಯು ಆತ್ಮಕ್ಕೆ ಮಾತ್ರ ದೇವರು ಅದಕ್ಕೆ ಯಾವ ರೀತಿಯ ದೇಹವನ್ನಾದರೂ ಕೊಡಬಹುದು ಇದಲ್ಲದೆ ಸತ್ತವರು ಎದ್ದು ಬರಲಿಲ್ಲವಾದರೆ ಕ್ರಿಸ್ತನು ಎದ್ದು ಬಂದಿಲ್ಲ ಕ್ರಿಸ್ತನು ಎದ್ದು ಬಂದಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು ನಿದ್ರೆ ಹೋದದ್ದು ಮಾತ್ರವೇ ಎಚ್ಚರಗೊಳ್ಳಬೇಕು ಪುನರುತ್ಥಾನ ಹೊಂದಬೇಕು ಭ್ರಷ್ಟವಾದದ್ದಲ್ಲ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್